ಕೆ ಮೋದಿ ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದಾಜೆ, ಗೆಲುವು ಖಚಿತ ತಿಮ್ಮರಾಜು ಗೌಡರು. ಪಿಂಡ್ಯ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಅವರ ನೇತೃತ್ವದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿ ಶೋಭಾ ಕರಂದಾಜೆ ಅವರ ಪರ ಸಮರ್ಥವಾಗಿ ಶಾಸಕರು, ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು, ಮಹಿಳೆಯರು, ಕಾರ್ಯಕರ್ತರು ಒಂದಾಗಿ ಒಗ್ಗಟ್ಟಿನಿಂದ ಶೋಭಾ ಕರಂದಾಜೆ ಪರ ಕೆಲಸ ಮಾಡಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರೂ ಮತ ಚಲಾಯಿಸಿ ನಿಮ್ಮ ಹಕ್ಕು ನಿಮ್ಮ ಕೈಯಲ್ಲಿದೆ, ತಪ್ಪದೇ ಮತ ಹಾಕಿರಿ ಎಂದು ರಾಜಗೋಪಾಲನಗರ ವಾರ್ಡಿನ ಬಿಜೆಪಿ ಪ್ರಭಾವಿ ಮುಖಂಡ ಹಾಗೂ ಶೇಂಗಾನಾಡು ಹಿತರಕ್ಷಣಾ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ತಿಮ್ಮರಾಜುಗೌಡರು ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಪದ್ಮಾವತಿ ತಿಮ್ಮರಾಜು ಗೌಡ ಮತ್ತು ಮಗಳು ಕುಟುಂಬ ಸಮೇತ ಹತ್ತಿರದ ನ್ಯೂ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಶಾಲೆ ಮತಗಟ್ಟಿಗೆ ತೆರಳಿ ತಮ್ಮ ಹಕ್ಕನ್ನು ಚಲಾಯಿಸಿದರು. ನಂತರ ತಿಮ್ಮರಾಜು ಗೌಡರು ಮಾತನಾಡಿ, ದೇಶ ಭದ್ರತೆ ಸುಭದ್ರತೆಗೆ ಇರಬೇಕಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು, ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಬೆಂಗಳೂರು ಉತ್ತರಕ್ಕೆ ಶೋಭಾ ಕರಂದಾಜೆ, ದೇಶಕ್ಕೆ ಮೋದಿ ಜಯಶಾಲಿಯಾಗುವುದು ಶತಸಿದ್ಧ ಮತ್ತು ಸೂರ್ಯ ಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎಂದು ಘಂಟಾಘೋಷವಾಗಿ ಭಾರತ ವೈಭವ ನ್ಯೂಸ್ ಜೊತೆ ಮಾತನಾಡಿ ಮತ ಚಲಾಯಿಸಿದ ಬೆರಳು ತೋರಿಸುವ ಮೂಲಕ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಸರ್, ಇವತ್ತು ಲೋಕಸಭಾ ಎಲೆಕ್ಷನ್ನು ಇಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಜಂಟಿಯಾಗಿ ವರ್ಕ್ ಮಾಡ್ತಾಯಿದೆ, ತಾವು ಮತದಾರರಿಗೆ ಮತ ಹಾಕಿ ಬಂದ್ರಿ, ತಮಗೇನು ಅನಿಸ್ತದೆ ಸರ್? ಪ್ರಜಾಪ್ರಭುತ್ವದಲ್ಲಿ ಮೊದಲನೇದಾಗಿ ನಿಮ್ಮ ಮತ ನಿಮ್ಮ ಹಕ್ಕು ಕಂಪಲ್ಸರಿ, ಎಲ್ಲರೂ ಕೆಲಸ ಕಾರ್ಯನ ಬಿಟ್ಟು ಮೊದಲನೇದಾಗಿ ಮತ ಚಲಾವಣೆ ಮಾಡಿ, ನಿಮ್ಮ ಕೆಲಸಗಳನ್ನ ಆಮೇಲೆ ಇಟ್ಕೊಳ್ಳಿ. ಈ ದೇಶದ ಪ್ರಜೆಯಾಗಿರೋದು ನೀವು ಎಷ್ಟು ಸತ್ಯನೋ ಮತದಾನ ಹಕ್ಕು ಅಷ್ಟೇ ಸತ್ಯ. ಮತದಾನ ಮಾಡಿ ಅಂತ ಮೊದಲನೇದಾಗಿ ಎಲ್ಲರಿಗೂ ಕೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರಿಗೆ ಏನೇನು ಇಷ್ಟ ಇದೆಯೋ ಅದು ಎರಡನೇದು. ಹಾಗೆ ನಾವು ಎನ್ ಡಿ ಎ ಏನು ಮೈತ್ರಿ ಅಭ್ಯರ್ಥಿಯಾಗಿರತಕ್ಕಂಥ ಶೋಭಾ ಕರಂದ್ಲಾಜೆ, ನನ್ನ ಕುಟುಂಬ, ನನ್ನ ಬೆಂಬಲಿಗರು, ನಮ್ಮ ಸಂಬಂಧಿಗಳು, ಹಿತೈಷಿಗಳು ಎಲ್ಲರಿಗೂ ಕೂಡ ಎನ್ ಡಿ ಎ ಅಭ್ಯರ್ಥಿಗೆ ಬೆಂಬಲ ಮಾಡಿ ಅಂತ ಕೂಡ ಕೇಳಿದ್ದೀನಿ. ಬಹುತೇಕರು ಎಲ್ಲರೂ ಇವತ್ತು ಎನ್ ಡಿ ಎ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವ್ರನ್ನ ಗೆಲ್ಸೋದಕ್ಕೆ ಪಣ ತೊಟ್ಟಿದ್ದೀವಿ, ಗೆಲ್ಸೇ ಕೊಡ್ತೀವಿ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ನನ್ನ ಪ್ರಕಾರ 1-2 ಲಕ್ಷ ಮತವನ್ನು ಕೊಡ್ಬೋದು ಅನ್ನೋ ಕಡತ ನಿರೀಕ್ಷೆ ಇದೆ. ಮುನಿರಾಜಣ್ಣ ಅವರ ನೇತೃತ್ವದಲ್ಲಿ ಭಾಳ ಸೊಗಸಾಗಿ ಅಚ್ಚುಕಟ್ಟಾಗಿ ಕೆಲಸ ನಡೆದಿದೆ. ಮತದಾರರು ಜಯ ಕೊಟ್ಟೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಜನಗಳದ ರೆಸ್ಪಾನ್ಸ್ ಹೆಂಗಿದೆ ಸರ್? ಇಲ್ಲ, ಈಗೇನಾಗಿದೆ ಅಂದರೆ ರಾಜ್ಯ ಸರ್ಕಾರಗಳು ಉಚಿತ ಯೋಜನೆಗಳು ಹಾಗೂ ಹಲವಾರು ಯೋಜನೆಗಳ ಆಮಿಷ ಒಡ್ಡಿ ಇವತ್ತು ಮತ ಕೇಳತ್ತೂ. ದೇಶ ಸಮೃದ್ಧವಾಗಿರಬೇಕು, ಸುರಕ್ಷಿತವಾಗಿರಬೇಕು, ಸುಭದ್ರವಾಗಿರಬೇಕು ಅಂದರೆ ಅದು ಬಿ ಜೆ ಪಿ ಸರ್ಕಾರ ಮತ್ತು ನರೇಂದ್ರ ಮೋದಿ ಆಡಳಿತ ವ್ಯವಸ್ಥೆ ತುಂಬ ಸೊಗಸಾಗಿದೆ. ಅದರಿಂದ ಪ್ರತಿಯೊಬ್ಬರು, ನಾನು ಹೇಳೋದೇನೆಂದರೆ ಕೇಂದ್ರ ಸರ್ಕಾರದ ವಿಷಯ ಬಂದಂಥ ಸಂದರ್ಭದಲ್ಲಿ ಬಿ ಜೆ ಪಿಗೆ ಮತ ಹಾಕಬೇಕು, ಸುರಕ್ಷಿತ ಅನ್ನತಕ್ಕಂಥ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬಿ ಜೆ ಪಿ ಅಧಿಕಾರಕ್ಕೆ ಬರುತ್ತಂತ ಅರ್ಥ? ಖಂಡಿತ ಸತ್ಯ, ಬಿ ಜೆ ಪಿ ಖಂಡಿತ ಅಧಿಕಾರಕ್ಕೆ ಬರುತ್ತೆ. ಸತತವಾಗಿ 3ನೇ ಬಾರಿ ಕೂಡ ಪ್ರಧಾನಮಂತ್ರಿ ಆಗ್ತಾರೆ ನರೇಂದ್ರ ಮೋದಿ ಅನ್ನತಕ್ಕಂಥದನ್ನು ಘಂಟಾಘೋಷವಾಗಿ ಹೇಳ್ತೀನಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಉತ್ತರ ಲೋಕಸಭಾ ಗ್ಯಾರಂಟಿ ಶೋಭಾ ಕರಂದ್ಲಾಜೆ ಅವರು ಕೂಡ ಯಾವುದೇ ಅನುಮಾನ ಬೇಡ, ಜಯಶೀಲರಾಗಿ ಬರ್ತಾರೆ. ಅದು ಭಾಳ ಲಕ್ಷದ ಅಂತರದಲ್ಲಿ ಜಯಶೀಲರಾಗಿ ಬರ್ತಾರೆ. ಶೋಭಾ ಕರಂದ್ಲಾಜೆ ಅವರು ನೆಮ್ಮದಿಯಾಗಿ ಗೆಲ್ತಾರೆ ಮತ್ತು ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡದೆ ಬೇರೆ ಅಭ್ಯರ್ಥಿಗಳ ಥರ ಅಭಿವೃದ್ಧಿ ಕಡೆ ಬರಬೇಕು, ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು ಅನ್ನಕ್ಕಂಥದ್ದನ್ನ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬ್ಯೂರೋ ರಿಪೋರ್ಟ್, ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.